ಸಿದ್ಧಾರ್ಥ ಅವರ ಆಪ್ತ ಆಂಟನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಆಂಟನಿ ಅವರು ಎಲ್ಲಿದ್ದೀರಿ? ನಾವು ಇಲ್ಲಿ ನೇತ್ರಾವತಿ ಹತ್ರ ಇದ್ದೀವಿ ಸರ್. ಅಲ್ಲೇ ಬಂದಿದ್ದೀರಾ? ಸ್ಪಾಟ್ ಬಂದಿದ್ದೀರಿ? ಏನ್ ಮಾಹಿತಿ ಸಿಗ್ತಾ ಇದೆ ಸರ್? ಅವರಿಗೆ 6:30ಕ್ಕೆ ಬಂದಿದ್ದೀನಿ ನಾನು. 6:30ಕ್ಕೆ. ಓಕೆ ಓಕೆ ಸರ್, ಏನ್ ಹೇಳ್ತಾ ಇದ್ದಾರೆ? ಕಾಲ್ ಮಾಡಿದ್ರು ನನ್ನ ಫ್ರೆಂಡ್, ನಾನು ಮಂಗಳೂರಲ್ಲೇ ಇರೋದು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ನನಗೆ ಚಿಕ್ಕಮಗಳೂರಿಂದ, ಆಲ್ದೂರಿಂದ ಕುಶಾ. ಓಕೆ, ಆಗಿದೆ ಹೋಗು ಅಂತೇಳಿ. ಸೊ ತಕ್ಷಣ ನಾನು ಬಂದೆ ಇಲ್ಲಿ. ಯಾವಾಗಿಂದ ಪರಿಚಯ ಸರ್ ಸಿದ್ಧಾರ್ಥ ಅವರು ತಮಗೆ? ಯಾವಾಗಿಂದ ಪರಿಚಯ ಸಿದ್ಧಾರ್ಥ ಅವರು? ಹಲೋ ಸರ್, ಸಿದ್ಧಾರ್ಥ ಅವರು ಯಾವಾಗಿಂದ ಪರಿಚಯ ತಮಗೆ? ನಾವಂದ್ರೆ ಇಲ್ಲಿ ಬೋರ್ಡಿಂಗ್ ಅಲ್ಲಿ ಇದ್ದು ಸರ್. ನಾವು ಬೋರ್ಡಿಂಗ್ ಅಂದ್ರೆ ಚಿಕ್ಕಮಗಳೂರಲ್ಲಿ ಒಂದು ನಜೀರ್ ಮೆಮೋರಿಯಲ್ ಸ್ಕೂಲ್ ಅಂತ ಇತ್ತು, ಇವತ್ತು ಮೌಂಟೇನ್ಯೂ ಅಂತ ಇದೆ. ಓಕೆ, ತುಂಬಾ ದೊಡ್ಡ ಶಾಲೆ. ಅಲ್ಲಿ ಬೋರ್ಡಿಂಗ್ ಅಲ್ಲಿ ಇದ್ದು, ಇವಾಗ ಅವಾಗ ಇವರು 8ನೇ ಕ್ಲಾಸ್, ನಾವೆಲ್ಲ 3ನೇ ಕ್ಲಾಸ್ ಏನೋ. ಓಕೆ ಓಕೆ. ನಾವು ಅವಾಗ ಸಿದ್ಧಾರ್ಥ ಅಣ್ಣ, ಸಿದ್ಧಾರ್ಥ ಅಣ್ಣ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದು. ಸೂಪರ್ ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ ಶಾಲೆಯಲ್ಲಿ. ಹೌದು, ಸೂಪರ್ ಸೀನಿಯರ್ ಸರ್, ಸೀನಿಯರ್. ಓಕೆ ಓಕೆ ಸರ್, ಸೂಪರ್ ಸೀನಿಯರ್. ಓಕೆ ಸರ್. ಆವಾಗ ಅಂದ್ರೆ ಸ್ಕೂಲ್ ನಂತರನು ಸಂಪರ್ಕ ಮುಂದುವರೆದಿತ್ತ ಇವ್ರು ಬಿಸ್ನೆಸ್ ಮ್ಯಾನ್ ಆದ್ಮೇಲೆ? ಬಿಸ್ನೆಸ್ ಮ್ಯಾನ್ ಆದ್ಮೇಲೆ ಇಲ್ಲ ಸರ್. ಸಿಕ್ಕಾಗ ಯಾವ್ದು ಫಂಕ್ಷನ್ ಇದ್ದಾಗ ಅಟೆಂಡ್ ಆಗ್ತಿದ್ದು, ಮಾತಾಡ್ತಿದ್ದು. ಓಕೆ, ಅದು ಯಾವ್ದು ಅವ್ರ ಸ್ಕೂಲ್ ಓಪನ್ ಆಯ್ತು, ಇನ್ಯಾವ್ದಾರು ಇದ್ರೆ ನಮ್ಗೆ ಎಲ್ಲರಿಗೆ ಇನ್ವಿಟೇಷನ್ ಇರ್ತಿದ್ದು ಪ್ಲಾಂಟ್ಸ್ ಗೆ, ಅವಾಗ ಹೋಗ್ತಾ ಇದ್ದು ನಾವು. ಯಾವಾಗ ಕೊನೆ ಸಲ ಭೇಟಿ ಆಗಿತ್ತು? ತುಂಬಾ ಸಿಂಪಲ್, ತುಂಬಾ ಡೌನ್ ಟು ಅರ್ತ್ ಪರ್ಸನ್. ಅದೇ ಯಾವ್ದು ಒಂದು ಒಂದು ದೊಡ್ಡ ಒಂದು ಇದಿಲ್ಲ, ಸ್ಟೇಜ್ ಶೇರ್ ಮಾಡ್ಬೇಕಂತಿಲ್ಲ, ಸ್ಟೇಜ್ ಅಲ್ಲಿ ಹೋಗಿ ಏನು ಕೂರೋ ಆಸೆ ಇರ್ತಿರ್ಲಿಲ್ಲ ಅವ್ರಿಗೆ. ಸಿಂಪಲ್ ಆಗಿ ಇರ್ತಿದ್ರು, ಲಕ್ಷಾಂತರ ಜನಕ್ಕೆ ಅನ್ನ ಕೊಡೋರು. ಕಾಫಿ ಇಂಡಸ್ಟ್ರಿನ FSQ ಆದ್ಮೇಲೆ ನಮ್ಗೆ ಓಪನ್ ಮಾರ್ಕೆಟ್ ಆಯ್ತು, ಕಾಫಿ ಮಾರ್ಕೆಟ್. ಆ ಟೈಮ್ ಅಲ್ಲಿ ನಮ್ಗೆ ಇವರು ರೇಟ್ ಬರ್ಲಿಕ್ಕೆ ಇವರೇ ಕಾರಣ, ಇವರೇ ರೇಟ್ ಇದು ಮಾಡಿದ್ದು ಓಪನ್ ಮಾರ್ಕೆಟ್ ಅಲ್ಲಿ. ಮತ್ತೆ ಕಾಫಿ ಡೇ ಅಂತ ಏನ್ ಇವತ್ತು ಮಾಡಿದ್ದಾರೆ ಇಷ್ಟು ಕಾಫಿ ಡೇಸ್. ನಾರ್ತ್ ಸೈಡ್ ಅಲ್ಲಿ ಕಾಫಿ ಅಂದ್ರೆ ಏನು ಗೊತ್ತಿಲ್ಲ, ಅವ್ರು ಕುಡಿತಾನು ಇರ್ಲಿಲ್ಲ, ಇವರೇ ಮಾರ್ಕೆಟಿಂಗ್ ಮಾಡಿದ್ದು. ಸರ್, ನಿಮ್ಮ ಕಡೆ ತುಂಬಾ ಜನ ಹುಡುಗರಿಗೆ, ವಿದ್ಯಾವಂತ ಹುಡುಗರಿಗೆ ಕೆಲಸ ಕೊಟ್ರು. ಹೌದು, SSLC ಪಾಸ್ ಆಗಿದ್ರು ಸಾಕು ಅವರಿಗೆ ಬೇಸಿಕ್ ಇಂಗ್ಲಿಷ್ ಕಲಿಸಿ, ಕಾಫಿ ಶಾಪ್ಗಳಲ್ಲಿ ಕೆಲಸ ಮಾಡೋದು ಕಲಿಸಿ ನೌಕರಿ ಕೊಡ್ತಾ ಇದ್ರು ಅಂತ. ತುಂಬಾ ಜನರ ಜೀವನಕ್ಕೆ ಬೆಳಕಾದಂಥವ್ರು ಸರ್. ಹೌದು ಹೌದು, ತುಂಬಾ ಜನಕ್ಕೆ ಅಂದ್ರೆ ತುಂಬಾ ಜನ. ಎಷ್ಟು ಜನ ಮನೆ ಒಳ್ಳೇದಾಗಿದೆ, ಎಷ್ಟು ಜನ ಅವರಿಂದ ಬದುಕಿದ್ದಾರೆ, ಕೆಲಸದಲ್ಲಿ ಇದ್ದಾರೆ, ಅವ್ರನ್ನ ಇದ್ ಮಾಡ್ತಾರೆ ನೋಡೋಣ ಸರ್. ಎಲ್ಲರ ಪ್ರಾರ್ಥನೆಗಳ ಫಲ ಕೊಡ್ಲಿ. ಹೌದು ಸರ್, ಹೌದು. ಅವ್ರಿಗೆ ಏನ್ ಆಗಿಲ್ಲ ಅಂತ ಅನ್ಸುವ ಸರ್ ಅಷ್ಟೇ. ನಾನು ನಂಬೋದಿಲ್ಲ ಸರ್, ಇವತ್ತು ಈಗ್ಲೂ ನಂಬೋದಿಲ್ಲ ನಾನು ಈ ತರ ಆಗಿದೆ ಇನ್ಸಿಡೆಂಟ್ ಅಂತ. ನೋಡೋಣ ಆಂಟನಿ ಅವರೇ, ಸಮಾಧಾನದ ಸುದ್ದಿ ಬರ್ಲಿ ಅನ್ನೋದು ನಮ್ಮ ನಿರೀಕ್ಷೆ. ಹೌದು 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 ಹೌದು.